ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇದೆ. ಆದರೆ ಅಯೋಧ್ಯೆಯ ರಾಮದೇವರನ್ನು ಹೊತ್ತು ಮೆರೆಯುವ ರಥ ಉಡುಪಿಯಲ್ಲಿ ನಿರ್ಮಾಣವಾಗ್ತಿದೆ. ಹಂಪಿ ಸಮೀಪದ ಕಿಷ್ಕಿಂದೆಯ ಅಂಜನಾದ್ರಿ ಸ್ವಾಮಿಗಳ ಇಚ್ಛೆಯಂತೆ ಕುಂದಾಪುರದ ಪ್ರಖ್ಯಾತ ರಥಶಿಲ್ಪಿಗಳು ರಾಮರಥ ಸಿದ್ಧತೆಗೆ ತಯಾರಿ ನಡೆಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಹಿಂದೂಗಳ ಪವಿತ್ರ ಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇದೆ. ಆದರೆ ಅಯೋಧ್ಯೆಯೊಂದಿಗಿನ ಉಡುಪಿಯ ಸಂಬಂಧವನ್ನು ಮರುಸ್ಥಾಪಿಸುವ ಅವಕಾಶವೊಂದು ಒದಗಿ ಬಂದಿದೆ. ಹೌದು, ರಾಮದೇವರ ರಥೋತ್ಸವಕ್ಕೆ ಉಡುಪಿಯಲ್ಲೇ ರಥ ನಿರ್ಮಾಣ ಆಗಲಿದೆ. ಈ ವಿಚಾರವನ್ನು ಕುಂದಾಪುರದ ಪ್ರಖ್ಯಾತ ರಥಶಿಲ್ಪಿಗಳಾದ ಲಕ್ಷ್ಮೀನಾರಾಯಣ ಆಚಾರ್ಯ ಖಚಿತಪಡಿಸಿದ್ದಾರೆ. ರಾಮ ಮಂದಿರ ನಿರ್ಮಾಣ ಟ್ರಸ್ಟ್ಗೂ ಈ ರಥ ನಿರ್ಮಾಣಕ್ಕೂ ನೇರ ಸಂಬಂಧ ಇಲ್ಲವಾದರೂ ಕರ್ನಾಟಕ ರಾಜ್ಯದ ಕೊಡುಗೆಯಾಗಿ ಈ ರಥವನ್ನು ಅಯೋಧ್ಯೆಗೆ ಸಮರ್ಪಿಸಲು ಅಂಜನಾದ್ರಿಯ ಸ್ವಾಮೀಜಿ ತೀರ್ಮಾನಿಸಿದ್ದಾರೆ. ಕುಂದಾಪುರದ ರಥಶಿಲ್ಪಿಗಳನ್ನು ಸಂಪರ್ಕಿಸಿ ಬೃಹದಾಕಾರದ ರಥ ನಿರ್ಮಿಸಿಕೊಡುವಂತೆ ಕೋರಿದ್ದಾರೆ. ರಥವನ್ನೇ ಮಾಡ್ತಾ ಇದ್ದೇವೆ. ಈವರೆಗೆ ಸುಮಾರು 127 ರಥದಷ್ಟು ರಥ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ, ಮಹಾರಾಷ್ಟ್ರದ್ದು ಮತ್ತೆ ತಮಿಳುನಾಡಿಗೆ ಮತ್ತೆ ಬೆಂಗಳೂರು ಇತ್ಯಾದಿ ಎಲ್ಲ 3-4 ರಾಜ್ಯಗಳಲ್ಲೆಲ್ಲ ರಥಗಳನ್ನು ಮಾಡಿದ್ದೇವೆ. ಹಾಗೆ ಧರ್ಮಸ್ಥಳದ ದೊಡ್ಡ ರಥ ಮತ್ತೆ ಕೊಲ್ಲೂರಿನ ಸಣ್ಣ ರಥ ಒಳಗೆ ಇಳಿಯುವಂತಹದ್ದು ಮತ್ತೆ ಹೀಗೆ ಎಲ್ಲ ಮಾಡಿ ನನಗೆ ಬಹಳ ಈ ರಥದಲ್ಲಿ ಪರಿಣಿತಿ ಹೊಂದಿದ್ದೇನೆ. ಅದನ್ನೆಲ್ಲ ತಿಳಿದ ಸುಬ್ರಹ್ಮಣ್ಯ ದೇವಸ್ಥಾನದವರು ನನಗೆ ಅವರದ್ದು ಬ್ರಹ್ಮರಥ ಮಾಡಲಿಕ್ಕೆ ಕೊಟ್ಟಿದ್ರು. 2 ವರ್ಷದ ಹಿಂದೆ ಮುತ್ತಪ್ರಯವರು ಸೇವೆಯಾಗಿ ಕೊಟ್ಟಿದ್ದಾರೆ. ಅದನ್ನ ಕ್ಲಬ್ದ ಸಮಯದಲ್ಲಿ ಅವರಿಗೆ ಮಾಡಿ ಒದಗಿಸಿದ್ದೇವೆ. ಕಳೆದ 1.5 ವರ್ಷದಲ್ಲಿ ಈ ಮಾರ್ಗವಾಗಿ ಮೆರವಣಿಗೆಯಲ್ಲಿ ಹೋಗಿ ಬಹಳ ಪ್ರಖ್ಯಾತಿ ಪಡೆದಿದೆ. ಆದ್ದರಿಂದ ಇದನ್ನೆಲ್ಲ ಗಮನಿಸಿದ ಸ್ವಾಮೀಜಿ ಕಿಷ್ಕಿಂದ ಸ್ವಾಮೀಜಿಯವರು ನಮಗೊಂದು ರಥ ಆಗಬೇಕು, ಅದರಿಂದ ಸುಬ್ರಹ್ಮಣ್ಯ ರಥದಷ್ಟು ದೊಡ್ಡದು ಮಾಡಬೇಕಾದ್ರೆ ಏನು ಹಣ ತಗಲ್ತದೆ, ಏನು ಮಾಹಿತಿಗಳನ್ನು ಕೊಡಿ ಅಂತ ಕೇಳಿ. ಪುರಾಣ ಕಾಲದಿಂದಲೂ ಕರ್ನಾಟಕ ಮತ್ತು ಅಯೋಧ್ಯೆಗೆ ಅವಿನಾಭಾವ ಸಂಬಂಧವಿದೆ. ಹನುಮನ ನಾಡಾದ ಕಿಷ್ಕಿಂದೆಯಿಂದ ಅಯೋಧ್ಯೆಗೆ ರಥವನ್ನು ಕೊಡುಗೆಯಾಗಿ ನೀಡಬೇಕೆನ್ನುವುದು ಯೋಜನೆಯ ಹಿಂದಿನ ಆಶಯ. ಬೃಹದಾಕಾರದ ಈ ರಥದ ರೂಪುರೇಷೆಯನ್ನು ಈಗಾಗಲೇ ರಥದ ಶಿಲ್ಪಿಗಳು ಸಿದ್ಧಪಡಿಸಿಕೊಂಡಿದ್ದಾರೆ. ಮಂದಿರ ನಿರ್ಮಾಣದ ಜೊತೆಗೆ ರಾಮದೇವರ ರಥೋತ್ಸವದ ರೂಪುರೇಷೆಗಳು ಕೂಡ ಚರ್ಚೆಯಾಗಬೇಕಿದೆ. ಲಕ್ಷ್ಮೀನಾರಾಯಣ ಆಚಾರ್ಯರು ದಕ್ಷಿಣ ಭಾರತೀಯ, ಅದರಲ್ಲೂ ಮುಖ್ಯವಾಗಿ ಉಡುಪಿ ಶೈಲಿಯ ರಥವನ್ನು ತಯಾರಿಸುವುದರಲ್ಲಿ ಸಿದ್ಧಹಸ್ತರು. ಈ ಬಗೆಯ ರಥ ಅಯೋಧ್ಯೆಯ ಪೂಜಾ ಪದ್ಧತಿಗೆ ಸೂಕ್ತವಾಗುತ್ತದೆ ಇಲ್ಲವೋ ಅನ್ನೋ ಜಿಜ್ಞಾಸೆಯೂ ಇದೆ. ಆದರೆ ಅಂಜನಾದ್ರಿಯ ಶ್ರೀಗಳು ಅಯೋಧ್ಯೆಯಲ್ಲಿ ಈ ಕುರಿತು ಚರ್ಚಿಸಿಯೇ ರಥ ನಿರ್ಮಾಣಕ್ಕೆ ಸೂಚಿಸಿದ್ದಾರಂತೆ. ರಥ ನಿರ್ಮಾಣಕ್ಕೆ ಸುಮಾರು 2 ವರ್ಷ ಸಮಯ ತಗಲುತ್ತೆ. ರಥ ನಿರ್ಮಾಣ ಆರಂಭಿಸುವುದಕ್ಕೂ ಮುನ್ನ ಶಿಲ್ಪಿಗಳು ಪೇಜಾವರ ಶ್ರೀಗಳನ್ನು ಭೇಟಿಯಾಗಿದ್ದರು. ಶ್ರೀಗಳಿಂದ ಆಶೀರ್ವಾದ ಪಡೆದು ಯೋಜನೆ ಕೈಗೆತ್ತಿಕೊಳ್ಳುವುದಾಗಿ ಶಿಲ್ಪಿಗಳು ತಿಳಿಸಿದ್ದಾರೆ. ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯರ ಮಗ ರಾಜಗೋಪಾಲಾಚಾರ್ಯ. ನಮಗೆ ಈಗಾಗಲೇ ಕಿಷ್ಕಿಂದ ಸ್ವಾಮೀಜಿಯವರಿಂದ ಅಯೋಧ್ಯೆ ರಾಮ ಮಂದಿರಕ್ಕೆ ಬ್ರಹ್ಮರಥ ನಿರ್ಮಾಣ ಮಾಡುವ ಬಗ್ಗೆ ಕರೆ ಬಂದಿದ್ದು. ನಾವು ಈಗಾಗಲೇ ಆ ವಿಚಾರದಲ್ಲಿ ಗುರುಗಳೊಂದಿಗೆ ಚರ್ಚೆ ಮಾಡ್ತಾ ಇದ್ದೇವೆ. ಹಾಗೆ ಅದಕ್ಕೆ ಬೇಕಾದಂಥ ಮಾಹಿತಿಗಳು, ಎಸ್ಟಿಮೇಟ್ ಇದೆಲ್ಲ ತಯಾರಾಗ್ತಾ ಇದೆ. ಹಾಗೆ ಇವತ್ತು ನಾವು ಪೇಜಾವರ ಸ್ವಾಮೀಜಿಯವರಲ್ಲಿ ಬಂದು ಆ ವಿಚಾರವನ್ನು ಅವರ ಗಮನಕ್ಕೆ ತಂದು ನಾವು ಆ ಕೆಲಸವನ್ನು ಮಾಡಲಿಕ್ಕೆ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೇವೆ. ಈ ಅಯೋಧ್ಯೆ ರಾಮ ಮಂದಿರದ ರಥವು ಈ ಹಿಂದೆ ನಾವು ಮಾಡಿದಂಥ ಕುಕ್ಕೆ ಸುಬ್ರಹ್ಮಣ್ಯ ಬ್ರಹ್ಮರಥದ ಮಾದರಿಯಲ್ಲಿರ್ತದೆ, ಹಾಗೂ ಉಡುಪಿ ಬ್ರಹ್ಮರಥದ ಮಾದರಿಯ ಗೂಡುಗಳನ್ನು ನಿರ್ಮಾಣ ಮಾಡುವುದೆಂದು ಸ್ವಾಮೀಜಿಯವರು ಈಗಾಗಲೇ ತಿಳಿಸಿದ್ದಾರೆ. ಸುಮಾರು ನೆಲದಿಂದ 84 ಅಡಿ ಎತ್ತರ ಶಿಖರದವರೆಗಿರ್ತದೆ. ಈ ರಥವನ್ನು ಬಹಳ ಉತ್ತಮವಾದ ರೀತಿಯಲ್ಲಿ ತಯಾರಿಸಬೇಕೆಂದು ನಾನು ಸಂಕಲ್ಪ ಮಾಡಿರ್ತೇನೆ.
ಸುಬ್ರಹ್ಮಣ್ಯ ಕೊಲ್ಲೂರು ಮುಂತಾದ ಪ್ರಸಿದ್ಧ ದೇವಾಲಯಗಳಿಗೆ ಇದೇ ತಂಡ ರಥ ನಿರ್ಮಿಸಿಕೊಟ್ಟಿದೆ. ಇನ್ನು ಮುಂದೆ ಉಡುಪಿಯ ರಥದಲ್ಲಿ ರಾಮದೇವರ ಮೆರವಣಿಗೆ ನಡೆಯುವ ದಿನ ಸನಿಹದಲ್ಲಿದ್ದು ಇದು ಕೃಷ್ಣನಗರಿಯ ಜನತೆಗೆ ಹೆಮ್ಮೆಯ ವಿಷಯವೇ ಸರಿ. ನ್ಯೂಸ್ ಡೆಸ್ಕ್ ಸ್ಪಂದನ ಟಿವಿ ಉಡುಪಿ.